ಹಲೋ, ಗುಡ್ ಮಾರ್ನಿಂಗ್ ವ್ಯೂವರ್ಸ್. ಇವತ್ತು ನಾವು ನಿಮಗೆ ನಿಮ್ಮೆಲ್ಲರಿಗೂ ಸಹ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ಬನ್ನಿ, ಇವತ್ತು ನಾನು ನಿಮಗೆ ಈ ಕೈ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಸಾರಿ ಈ ಕೈ ಅಲ್ಲ, ಈ ಜಾತಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಜಾತಕ ಅಂದರೆ ಇತ್ತೀಚೆಗೆ ತುಂಬ ಜನ ಜಾತಕ ತುಂಬ ಚೆನ್ನಾಗಿ ನೀವು ನೋಡ್ತೀರಾ, ಹಾಗಾಗಿ ಇದನ್ನು ನನ್ನ ಜಾತಕನ ನೋಡಿ ಅಂತ ಕಳಿಸ್ಕೊಡ್ತಾರೆ. ಹಾಗಾಗಿ ಅವ್ರ ಜಾತಕನ ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಲಗ್ನ. ಸೊ ಲಗ್ನಾಧಿಪತಿ ನೋಡೋಣ. ಸೊ ಲಗ್ನ ಕಟಕ ಲಗ್ನ ಆಗಿರೋದ್ರಿಂದ ಲಗ್ನಾಧಿಪತಿ ಎರಡರಲ್ಲಿದ್ದಾರೆ. ಮತ್ತು ಮೊದಲನೇ ಮತ್ತು ಎರಡನೇ ಮನೆಯ ಒಂದು ಪರಿವರ್ತನೆ ಉಂಟಾಗಿರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ಕೊಡುತ್ತೆ. ಅಂದರೆ ಮೊದಲು ಮತ್ತು ಎರಡನೇ ಮನೆ ಎಕ್ಸ್ಚೇಂಜ್ ಆಗಿರೋದ್ರಿಂದ ಇವರು ಎರಡನೇ ಮನೆ ಅಂದರೆ ಒಂದು ತನ್ನ ಮನೆಯನ್ನು, ತನ್ನ ಸ್ವಂತ ಮನೆಯನ್ನು ಎರಡನೇ ಮನೆ ಅಂತಾರೆ. ಹಾಗೂ ತನ್ನ ಬಂಧು ಬಾಂಧವರು ಹಾಗೂ ಮತ್ತು ತನ್ನ ಸ್ವಯಂ ದೇಹ ಒಂದನೇ ಮನೆ, ಇವೆರಡೂ ಬಹಳ ಒಂದಕ್ಕೊಂದು ಬಹಳ ಹತ್ತಿರವಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಬಹಳಷ್ಟು ಉತ್ತಮವಾದಂಥ ಒಂದು ರಿಲೇಷನ್ಶಿಪ್ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಎರಡರಲ್ಲಿದ್ದಾನೆ. ಸೊ ಹಂಗಾಗಿ ಸ್ವಲ್ಪ ಕೂಡಿಟ್ಟರಣದಲ್ಲಿ ಕಳೆಯುವಂಥ ಸಾಧ್ಯತೆಯೂ ಇರುತ್ತೆ. ರಾಹು ಬೇರೆ ಎರಡನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಳ್ವಿಕೆ ಮಾಡೋದರಲ್ಲಿ, ಅಂದರೆ ಸಂಸಾರದಲ್ಲಿ ಇಡೀ ಸಂಸಾರನ ನಾನೇ ನಿಭಾಯಿಸಬೇಕು, ಇಡೀ ಒಂದು ಸಂಸಾರದ ನಂದೇ ಒಂದು ಮಾತು ನಡಿಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ ಇವ್ರ ಹತ್ರ ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ ಬನ್ನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಒಂದನೇ ಮನೆಯಲ್ಲಿ ಸೂರ್ಯ ಇರೋದು, ಅವರು ರಾಜಕೀಯ ಭವಿಷ್ಯಕ್ಕೆ ಹೇಳಿದರು, ಒಂದನೇ ಮನೆಯಲ್ಲಿ ಸೂರ್ಯ ಇರೋದು ರಾಜಕೀಯಕ್ಕೆ ತುಂಬ ಒಳ್ಳೆಯದು. ಆದರೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಸೊ ರಾಜಕೀಯದಲ್ಲಿ ತುಂಬ ಅಭೂತಪೂರ್ವ ಯಶಸ್ಸು ನಾವು ಕಾಣ್ಬೋದು ಒಂದನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಅಂತ ಹೇಳ್ಬೋದು. ಸೊ ಬಾರ್ನ್ ಟು ಬಿ ಕಿಂಗ್ ಅಂತ, ದೇ ಅವರು ಕಿಂಗ್ ಅಂದರೆ ಒಂದು ರಾಜನಾಗೋಕ್ಕೆ ಹುಟ್ಟಿರುವಂಥವ್ರು ಅಂತ. ಮತ್ತು ಒಂಬತ್ತನೇ ಮನೆಯಲ್ಲಿ ಗುರು ಇದೆ. ನೋಡಿ, ಇದು ಎಂಥ ಅದ್ಭುತ ಯೋಗ ಅಂದರೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲೇ ಇದ್ದಾನೆ. ಸೊ ಹಾಗಾಗಿ ಇದು ತುಂಬ ಉತ್ತಮ ಯೋಗ ಅನ್ಬೋದು. ಸೊ ಹಾಗಲ್ಲದೆ ನೋಡಿ, ಹತ್ತನೇ ಮನೆಯಲ್ಲಿ ಯಾರು ಶನಿ ಇದ್ದಾರೆ. ಸೊ ಶನಿ ಹತ್ತನೇ ಮನೆಯಲ್ಲಿದ್ದಾಗ ತುಂಬ ಉತ್ತಮವಾದಂಥ ಒಂದು ಸೇವೆಯನ್ನು, ಸೇವಾ ಮನೋಭಾವ ಚೆನ್ನಾಗಿರುತ್ತೆ, ಹಾಗೂ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಾಡ್ತಾರೆ ಅಂತ ಹೇಳ್ಬೋದು. ಒಂದನೇ ಮನೆಯಲ್ಲಿರುವಂತಹ ಸೂರ್ಯ ಹತ್ತನೇ ಮನೆಯಲ್ಲಿರುವ ಶನಿಗೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ. ಹಾಗಾಗಿ ಈ ಒಂದು ಒಂದನೇ ಮನೆಯಲ್ಲಿರುವ ಸೂರ್ಯ ಹತ್ತನೇ ಮನೆಯಲ್ಲಿರುವ ಸೇವಕರಾದಂಥ ಒಂದು ಶನಿಯ ಮೇಲೆ ದೃಷ್ಟಿ ಇರೋದರಿಂದ ಈ ಒಂದು ವೃತ್ತಿ ಒಂದು ಎಸ್ ನೋಡಿ, ನಿಮಗೆ ಆ್ಯಕ್ಚುಲಿ ಸೂರ್ಯನ ದೃಷ್ಟಿ ಹತ್ತಕ್ಕೆ ಬರಲ್ಲ ಆ್ಯಕ್ಚುಲಿ, ಆದರೆ ಒಂದು ಶನಿ ದೃಷ್ಟಿ ಮೂರನೇ ದೃಷ್ಟಿಗೆ ಬರುತ್ತೆ, ಹನ್ನೆರಡನೇ ಮನೆಗೂ ದೃಷ್ಟಿ ಬರುತ್ತೆ, ಹಾಗೂ ಏಳನೇ ಮನೆ ದೃಷ್ಟಿ ಬರುತ್ತೆ. ಏಳನೇ ಮನೆ ಅಂದರೆ ತನ್ನ ಉಚ್ಚ ಸ್ಥಾನ, ಅದರಿಂದ ಸಹಿತ ಉತ್ತಮವಾದಂಥ ಫಲವನ್ನು ನೀಡ್ತಾನೆ ಅಂತ ಹೇಳ್ಬೋದು. ಅಂದರೆ ಒಂದು ನಾಲ್ಕನೇ ಮನೆಗೆ ದೃಷ್ಟಿ ಆಯಿಸ್ತಾ ಇರುವಂಥದ್ದು ತುಂಬ ಶುಭ. ಹಾಗೂ ಮತ್ತು ಸೂರ್ಯ ಏಳನೇ ಮನೆಗೆ ದೃಷ್ಟಿ ಆಯಿಸ್ತಾ ಇದ್ದಾನೆ, ಅದು ಸಹ ತುಂಬ ಶುಭ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಒಂದು ರಾಜಕೀಯ ಭವಿಷ್ಯದಕ್ಕೆ ನಾವು ನೋಡೋದು ಆದರೆ ಶನಿ ಮತ್ತು ಸೂರ್ಯ ತುಂಬ ಇಂಪಾರ್ಟೆಂಟು, ಹಾಗೆ ಗುರುನೂ ತುಂಬ ಇಂಪಾರ್ಟೆಂಟ್. ಗುರುನೂ ಚೆನ್ನಾಗಿರೋದ್ರಿಂದ ಇಲ್ಲಿ ಉತ್ತಮವಾದಂಥ ರಾಜಕೀಯ ಜೀವನವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಬುಧ ಎರಡನೇ ಮನೆಗಿರೋದ್ರಿಂದ ತುಂಬ ಅಂದರೆ ತುಂಬ ಇವ್ರಿಗೆ ಒಂದು ತುಂಬ ದೂರದ ಪ್ರದೇಶಗಳಿಂದ ಇವ್ರಿಗೆ ಏನಾಗುತ್ತೆ ಅಂದರೆ ಲಾಭ ಉಂಟಾಗುತ್ತೆ ಅಂತ ಹೇಳ್ಬೋದು. ಮತ್ತು ಇವರ ಕಮ್ಯುನಿಕೇಷನ್ ಅಂದರೆ ತುಂಬ ಸೊ ನೋಡಿ, ನೆಕ್ಸ್ಟು ಈ ಲಗ್ನ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದೆ. ಸೊ ಮುಖ್ಯವಾಗಿ ನಾಲ್ಕನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡರಲ್ಲಿದ್ದಾರೆ. ಸೊ ಹಂಗಾಗಿ ಇವರ ಒಂದು ನಾಲ್ಕನೇ ಮನೆ ಮತ್ತು ಹನ್ನೊಂದನೇ ಮನೆ ಲಾಭಸ್ಥಾನದ ಒಂದು ಅಧಿಪತಿಯಾದಂಥ ಶುಕ್ರ ಹನ್ನೆರಡರಲ್ಲಿದ್ದಾರೆ. ಹಾಗೂ ಈ ಒಂದು ಲಗ್ನಕ್ಕೆ ಯೋಗಕಾರಕ ಆಗಿರುವಂತಹ ಮಂಗಳ, ಇಬ್ಬರು ಯೋಗಕಾರಕ ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ಕೂತಿರೋದ್ರಿಂದ ಇವರಿಗೆ ಲಾಸ್ ಆಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಬೋದು. ತುಂಬ ಒಂದು ನಿದ್ರೆ ಸಂದರ್ಭ ಅಂದರೆ
ಮಲಗೋದ್ರಿಂದ ಮತ್ತು ಬಹಳ ದೂರದ ಪ್ರದೇಶಗಳಿಂದ ಹಾಗೂ ಪರ್ಟಿಕ್ಯುಲರಾಗಿ ಬೇರೆಯವರು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಆ ವಿಷಯದಲ್ಲಿ ನಿಮಗೆ ಲಾಭ ಆಗ್ತಾಯಿದೆ ಅಂತಲೇ ಅರ್ಥ. ಸೊ ಅಂದರೆ ಅದರ ಅರ್ಥ ಅಷ್ಟೇ. ನೋಡಿ, ಮಂಗಳ ಮತ್ತು ಶುಕ್ರ ಒಂದು 12ನೇ ಮನೆಯಲ್ಲಿರೋದ್ರಿಂದ ಮಂಗಳ ಒಂದು ಫೈಟಿಂಗ್ ಸ್ಪಿರಿಟು, ಸೋಲ್ಜರ್ ಆಗ್ತಾನೆ. ಹಾಗೂ ಒಂದು ಶುಕ್ರ ತಮ್ಮ ಒಂದು ನಮ್ಮ ಒಂದು ವೈಭವಕ್ಕೆ, ನಮ್ಮ ಒಂದು ತುಂಬ ಉತ್ತಮವಾದ ಜೀವನ ನಡೆಸೋದಕ್ಕೆ ಶುಕ್ರ ಕಾರಣ ಆಗಿರ್ತಾನೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಮುಖ್ಯವಾಗಿ ನಾವೇನಾಗ್ತಾನೆ, ಒಂದು ಫೈಟಿಂಗ್ ಸ್ಪಿರಿಟನ್ನು ನಾವು ಶುಕ್ರನಲ್ಲಿ ಕಾಣ್ಬೋದು, ಸಾರಿ ಮಂಗಳನಲ್ಲಿ ಕಾಣ್ಬೋದು. ಶುಕ್ರ ಒಂದು ನಮ್ಮ ಒಂದು ಫಿಸಿಕಲ್ ಥಿಂಗ್, ಅಂದರೆ ನಾವು ಒಂದು ಮಾಡ್ತಿರುವಂಥ ಕೆಲಸಗಳು, ನಾವು ಒಂದು ಮಾಡ್ತಿರುವಂಥ ಒಂದು ಒಂದು ಜೀವನದ ಒಂದು ಸಕಲ ಸೌಭಾಗ್ಯಕ್ಕೆ ಕಾರಕನಾಗಿರುವಂಥ ಶುಕ್ರ. ಇವರಿಬ್ಬರು 12ರಲ್ಲಿರೋದ್ರಿಂದ 12 ಒಂದು ನಷ್ಟ ಸ್ಥಾನ ಅಥವಾ ತುಂಬ ರೋಗ ರುಜಿನಗಳು ಅಥವಾ ಜೈಲ್ ಅಥವಾ ತುಂಬ ಒಂದು ರಿಮೋಟ್ ಪ್ಲೇಸಸ್, ಈ ಒಂದು ತುಂಬ ದೂರದ ಅಂದರೆ ಫಾರಿನ್ ಕಂಟ್ರೀಸ್, ಇವುಗಳಿಂದ ಬಹಳಷ್ಟು ಲಾಭ ಇದೆ ಇವರಿಗೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಬೇರೆಯವರು ನಷ್ಟ ಮಾಡ್ಕೊಳ್ಳೋವಂಥ ಜಾಗದಲ್ಲಿ ಇವರು ಲಾಭವನ್ನು ಮಾಡ್ಕೋತಾರೆ ಅಂತ ಹೇಳ್ಬೋದು. ಸೊ ನೋಡಿ, ಕೇತು 8ರಲ್ಲಿರೋದ್ರಿಂದ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಬೇಕು. ಸೊ ಈ ಮತ್ತೆ ಕೇತು 8ರಲ್ಲಿರೋದು ಇನ್ನೂ ಒಂದು ಅಡ್ವಾಂಟೇಜ್ ಅಪ್ಪ ಅಂದರೆ, ಇವ್ರಿಗೆ ಯಾವುದೇ ಆಕಸ್ಮಿಕವಾಗಿ ಉಂಟಾಗುವಂತಹ ಒಂದು ಇವುಗಳಿಂದ ರಕ್ಷಣೆ ಮಾಡುತ್ತೆ. ಅಂದರೆ ಇದು ಇವರು ಆಕಸ್ಮಿಕವಾದ ಅವಘಡಗಳು ಇವರಿಗೆ ಜೀವನದಲ್ಲಿ ಯಾವುದೂ ಆಗೋದಿಲ್ಲ ಅಂತ ಹೇಳ್ಬೋದು. ಸಡನ್ನಾಗಿ ಏನೂ ಆಗಲ್ಲ. ಸೊ ಇವರು ಕಷ್ಟಪಟ್ಟು ಒಂದು ಉನ್ನತಿಯನ್ನು ಗಳಿಸ್ಬೋದು. ಅಂದರೆ ಇವರಿಗೆ ಕೆಲವು ಟೈಮ್ನಲ್ಲಿ 8ನೇ ಮನೆ ಅಂದರೆ ಸಡನ್ ಈವೆಂಟ್ಸ್, ಅಪಘಾತ ಆಗ್ಬೋದು ಮತ್ತು ಏನು ಸಾವಾಗ್ಬೋದು, ಇವುಗಳನ್ನೆಲ್ಲನೂ ನಾವು 8ನೇ ಮನೆಯಿಂದ ಸೂಚಿಸ್ತೀವಿ. ಅಂದರೆ 8ನೇ ಮನೆಯಲ್ಲಿ ಕೇತು ಇರೋದರಿಂದ ಆ ಒಂದು ಕಾರಕ 8ನೇ ಮನೆಯ ಕಾರಕಗಳೊಂದಿಗೆ ಈತನನ್ನು ಬೇರ್ಪಡಿಸುತ್ತೆ. ಅಂದರೆ ಸಡನ್ ಅಪಘಾತ ಆಗೋದನ್ನು ಈತನನ್ನು ಬೇರ್ಪಡಿಸುತ್ತೆ. ಸಡನ್ನಾಗಿ ಒಂದು ಏನೋ ಒಂದು ಕೆಟ್ಟದಾಗೋದ್ರಿಂದ ಇದನ್ನು ಸೊ ಈ ತೀರಾ ಕೂದಲೆಳೆ ಹಂತದಲ್ಲಿ ಎಂಥ ಸಮಸ್ಯೆ ಇದ್ದರೂ ಈತ ಪಾರಾಗುವಂಥ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ಬೋದು. ಸೊ ಇದು ಈ ಒಂದು ವ್ಯಕ್ತಿಯ ಒಂದು ಲಗ್ನ. ಆದರೆ ಒಂದು ನವಾಂಶಕ್ಕೆ ಬಂದು ನೋಡೋಣ. ಸೊ ನವಾಂಶದ ಅಧಿಪತಿಯಾದ ನವಾಂಶ ಕಟಕ ಲಗ್ನ ಹೇಗೇನು ತುಂಬ ವರ್ಗೋತ್ತಮ ಲಗ್ನ ಅಂತ ಕರೀತಾರೆ. ನೋಡಿ, ಲಗ್ನ ಚಾರ್ಟಲ್ಲೂ ಕಟಕ ಲಗ್ನ ಇವತ್ತು ನವಾಂಶದಲ್ಲೂ ವರ್ಗೋತ್ತಮ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಲಗ್ನಾಧಿಪತಿ ಚಂದ್ರ ನೋಡಿ 4ನೇ ಮನೆಯಲ್ಲಿದ್ದಾನೆ, ತುಂಬ ಒಳ್ಳೆಯದು. ಲಗ್ನಾಧಿಪತಿ ಒಂದು ಕೇಂದ್ರ ಸ್ಥಾನ, ಇದು ತ್ರಿಕೋನ ಸ್ಥಾನ ಮತ್ತು ಇದು ಕೇಂದ್ರ ಆಗುತ್ತೆ. ತ್ರಿಕೋನ ಕೇಂದ್ರ ಒಂದು ಯೋಗ ಉಂಟಾಗಿ ತುಂಬ ಉತ್ತಮವಾದಂಥ ಒಂದು ಸುಖ ಸಮೃದ್ಧಿಯನ್ನು ಈತನ ಜೀವನದಲ್ಲಿ ಅಳವಡಿಸ್ತಾರೆ ಅಂತ ಹೇಳ್ಬೋದು. ಮತ್ತು ನೋಡಿ, ಇಲ್ಲಿ ಗುರು 2ನೇ ಮನೆಗೆ ಸರ್ವಶುಭ, ತುಂಬ ತುಂಬ ಉತ್ತಮವಾದಂಥ ಒಂದು ಜೀವನ ಇವ್ರದ್ದಾಗಿರುತ್ತೆ. ಅಂದರೆ ಮೃಷ್ಟಾನ್ನ ಭೋಜನ ಮಾಡ್ತಾರೆ, ಬಹಳ ಒಂದು ಎಜುಕೇಷನ್ ಚೆನ್ನಾಗಿರುತ್ತೆ. ಹಾಗೂ ಇವ್ರಿಗೆ ಒಂದು ಮೌಲ್ಯಗಳು ಬಹಳ ಮುಖ್ಯ ಆಗುತ್ತೆ. ಮತ್ತು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಇವರಿಂದ ಬಹಳ ಸುಖವಾಗಿ ಸಂತೋಷವಾಗಿ ಇವರು ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಸೂರ್ಯ 2ನೇ ಮನೆ ಅಧಿಪತಿ 3ನೇ ಮನೆಗೆ ಬಂದು ಮಿತ್ರ ಒಂದು ರಾಶಿಯಲ್ಲಿ ಕೂತಿರೋದ್ರಿಂದ ಈತ ಮಾತಲ್ಲಿ ತುಂಬ ಚೆನ್ನಾಗಿ ಮಾತಾಡುವಂಥ ಸಾಧ್ಯತೆಗಳು ಇರುತ್ತೆ. ಈ ಮಾತಿನಿಂದ ಎಲ್ಲರನ್ನು ಮರಳು ಮಾಡುವಂಥ ಸಾಮರ್ಥ್ಯ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು 8ನೇ ಮನೆಯಲ್ಲಿ ಶುಕ್ರ ಇರೋದರಿಂದ, ಶುಕ್ರ 4 ಮತ್ತು 11ನೇ ಮನೆ ಅಧಿಪತಿಯಾಗಿ 8ನೇ ಮನೆಯಲ್ಲಿರೋದ್ರಿಂದ ಇವರು ಬಹಳಷ್ಟು ಒಂದು ಸೀಕ್ರೆಟ್ ಅಫೈರ್ ಇಟ್ಕೊಳ್ಳೋಂಥ ಸಾಧ್ಯತೆಗಳು ಇರುತ್ತೆ. ಸೊ ಬಿ ಕೇರ್ಫುಲ್, ಅದನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ಪರಿಗಣಿಸ್ಬೇಕನ್ಸುತ್ತೆ. ಈಗ 6ನೇ ಮನೆಯಲ್ಲಿ ನವಾಂಶದಲ್ಲಿ ಕೇತು ಇರೋದರಿಂದ ಇದು ರೋಗ, ಋಣ, ಶತ್ರು ಈ 3ರಿಂದನೂ ವ್ಯಕ್ತಿಯನ್ನು ಬೇರ್ಪಡಿಸುತ್ತೆ. ಈತನಿಗೆ ರೋಗ ಬರೋದಿಲ್ಲ ಮತ್ತು ಸಾಲವನ್ನು ಮಾಡೋದಿಲ್ಲ. ಹಾಗೆ ಶತ್ರುಗಳು ಈತನ ಒಂದು ಜೀವನದಲ್ಲಿ ಇರೋದಿಲ್ಲ, ಶತ್ರು ನಾಶ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು 9ನೇ ಮನೆಯಲ್ಲಿ ಮಂಗಳ ಇರೋದು ತುಂಬ ಶುಭಕರ, ಯಾಕಂದರೆ ಮಂಗಳ ಈ ಒಂದು ಲಗ್ನಕ್ಕೆ ಯೋಗಾಧಿಪತಿಯಾಗಿದ್ದು 9ನೇ ಮನೆಯಲ್ಲಿರೋದ್ರಿಂದ ಇವರು ಸರ್ವಶುಭ, ತುಂಬ ಹೋರಾಟದ ಮನೋಭಾವ ಇದ್ದು ಬಹಳಷ್ಟು ಹೋರಾಟ ಮಾಡಿ ಇವರು ಜಯ ಗಳಿಸ್ತಾರೆ ಅಂತ ಹೇಳ್ಬೋದು.
ಸೊ ಮತ್ತು 11ನೇ ಮನೆ ಅಧಿಪತಿ 11ರಲ್ಲಿರೋದ್ರಿಂದ 12 ಮತ್ತು 3ನೇ ಮನೆ. ಸೊ ಈ ಲಾಭ ಮತ್ತು ಇದು ಅಂದರೆ ಒಂದು ಕೆಲವರು ವಿಚಾರಗಳಲ್ಲಿ ಕೆಲವರು ಲಾಸ್ ಮಾಡ್ಕೊಳ್ತಾ ಇದ್ದರೆ ಇವರು ಲಾಭ ಮಾಡ್ಕೋತಾರೆ ಅಂತ ಹೇಳ್ಬೋದು. ಅಂದರೆ ಇವ್ರ ಮಾತಿನಿಂದ ಲಾಭ ಅಂತ ಭಾಳ ಚೆನ್ನಾಗಿ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ದಶೆ ನೋಡೋದಾದರೆ, ಎಸ್, ಫಸ್ಟ್ ಆಫ್ ಆಲ್ ನಿಮ್ಗೆ ಇವ್ರಿಗೆ ರಾಜಕೀಯ ಭವಿಷ್ಯ ನೋಡಬೇಕು. ಸೊ ರಾಜಕೀಯ ಅಂದರೆ ಸೂರ್ಯ ನೋಡಿ, ಸೂರ್ಯ 2ನೇ ಮನೆ ಅಧಿಪತಿಯಾಗಿದ್ದು ಸೂರ್ಯ ತನ್ನ ಮಿತ್ರ ಒಂದು ರಾಶಿಯಲ್ಲಿ ಕೂತಿ 3ನೇ ಮನೆಯಲ್ಲಿ ಕೂತಿದ್ದಾನೆ. ಸೊ ಇದು ಶುಭ ಅಂತ ಹೇಳ್ಬೋದು. ಸೊ ಅಂದರೆ ರಾಜಕೀಯ ಅಂದರೆ ಆಳ್ವಿಕೆ ಮಾಡೋದು. 10ನೇ ಮನೆ ತೊಗೊಂಡೋದ್ರೆ 10ನೇ ಮನೆಯಿಂದ ನೋಡಿ, 10ನೇ ಮನೆಯಿಂದ 6ನೇ ಮನೆಗೆ ಬರ್ತಾನೆ. ಅಂದರೆ ಆ ಒಂದು ಸರ್ವಿಸ್ ಮೈಂಡೆಡ್ನೆಸ್ ಇವ್ರಿಗಿರುತ್ತೆ ಅಂತ ಹೇಳ್ಬೋದು. ಸೊ ಮತ್ತು ಶನಿ ನೋಡಿ, ಇಲ್ಲಿ ಒಂದು ಜೊತೆಯಲ್ಲಿ ಸ್ವಲ್ಪ ವೀಕ್ ಆಗಿದ್ದಾನೆ. ಸೊ 12ನೇ ಮನೆಯಲ್ಲಿ ಶನಿ ಇದ್ದರೆ ತುಂಬ ಒಳ್ಳೆಯದು ಅಂತಾರೆ ಕೆಲವರು. ಯಾಕಂದರೆ ಶನಿ ಒಂದು ಅಪಚ ಅಂದರೆ ತುಂಬ ಒಂದು ನೈಸರ್ಗಿಕ ಶುಭ ಗ್ರಹ ಅಲ್ಲ, ಹಾಗಾಗಿ ಅದು 12ನೇ ಮನೆಗಿದ್ದರೆ ಇದುವರೆಗೆ ಶುಭ ಅಂತ ಹೇಳ್ತಾರೆ. ಸೊ ಹಾಗಾಗಿ 12ನೇ ಮನೆಗೆ ಶುಭ. ಒಂದು ಸೂರ್ಯ 3ನೇ ಮನೆಗೆ ಉಚ್ಚ ಸ್ಥಾನದಲ್ಲಿದ್ದಾರೆ, ಮತ್ತು ಬುಧ 11ನೇ ಮನೆಯಲ್ಲಿ ತುಂಬ ಶುಭಕರವಾಗಿದ್ದಾನೆ, ಮತ್ತು ಶುಕ್ರ 12 ಮುಖ್ಯವಾಗಿ ಫೈಟಿಂಗ್ ಸ್ಪಿರಿಟ್ ಕೊಡಬೇಕಾದಂಥ ಮಂಗಳ 9ನೇ ಮನೆಯಲ್ಲಿ ತುಂಬ ಉತ್ತಮವಾಗಿರೋದ್ರಿಂದ ಈ ಒಂದು ವ್ಯಕ್ತಿ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ದಶ ಬಂದು ನೋಡೋಣ. ಸೊ ದಶೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡಿ 2031ವರೆಗೂ ದಶೆ ಇದೆ. 2000 ಇದೆಲ್ಲ ನೋಡಿ, ಇಲ್ಲಿ ಚಂದ್ರದಶೆ ನಡೀತಾ ಇರೋದನ್ನು ಕಾಣುತ್ತೀವಿ. ನೋಡಿ, ಚಂದ್ರದಶೆ 2024ವರೆಗೂ ಚಂದ್ರದಶೆ ಇರುತ್ತೆ. ಅದರಲ್ಲಿ ಭುಕ್ತಿ ನೋಡೋದಾದರೆ, ಸೊ ಭುಕ್ತಿ ಈಗ ನಡೀತಾ ಇರೋಂಥ ಭುಕ್ತಿ ಕೇತು, ಚಂದ್ರ ಮತ್ತು ಕೇತು. ಸೊ ನೋಡೋಣ ಬನ್ನಿ, ಇವ್ರ ಜಾತಕದಲ್ಲಿ ಚಂದ್ರ ಎಲ್ಲಿದೆ, ಕೇತು ಎಲ್ಲಿದೆ ಅಂತ. ಸೊ ಚಂದ್ರ ನೋಡಿ 2ನೇ ಮನೆಯಲ್ಲಿ ಇದೆ. ಸೊ ಚಂದ್ರ 2ನೇ ಮನೆಯಲ್ಲಿದೆ, ಕೇತು 8ನೇ ಮನೆಗಿದೆ. 2 ಮತ್ತು 8ನೇ ಮನೆಯ ಒಂದು ಫಲಗಳನ್ನು ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು. 2 ಅಂದರೆ ಒಂದು ಲಾಭ, ಒಂದು ಹಣಕಾಸು ಸಂಪತ್ತು ಇವುಗಳನ್ನು ಸೂಚಿಸುತ್ತದೆ. 8 ಅಂದರೆ ಒಂದು ನಿಗೂಢವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ನಿಗೂಢವಾದ ವಿಚಾರಗಳಲ್ಲಿ ಇವ್ರಿಗೆ ಲಾಭ ಬರುತ್ತೆ, ನಿಗೂಢವಾದ ವಿಚಾರಗಳಲ್ಲಿ ಇವರಿಗೆ ಧನಲಾಭ ಆಗುತ್ತೆ ಅಂತ ಹೇಳ್ಬೋದು ಒಂದು. ಮತ್ತು ಇದನ್ನೇ ನವಾಂಶದಲ್ಲಿ ನೋಡೋದಾದರೆ, ನವಾಂಶದಲ್ಲಿ ನೋಡೋಣ, 3, 4ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಸೊ ಅಂದರೆ ಇವರಿಗೆ ಬಹಳಷ್ಟು ಸುಖ ಸಮೃದ್ಧಿಗಳು ಇವರ ತಾಯಿಯಿಂದ ತುಂಬ ಶುಭ ಆಗುತ್ತೆ ಅಂತ ಹೇಳ್ಬೋದು. ಕೇತು ಬಂದು ಇವರ ಒಂದು ಜಾತಕದಲ್ಲಿ 6ನೇ ಮನೆಗಿರೋದ್ರಿಂದ ಶತ್ರು ಧ್ವಂಸ ಆಗುತ್ತೆ, ರೋಗ ಋಣ ಶತ್ರುಗಳು ಇವರ ಒಂದು ಜೀವನದಿಂದ ಅಳಿಸೋಗ್ತವೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸಂದರ್ಭ ಬಹಳ ಶುಭವಾಗಿದೆ ಅಂತ ಹೇಳ್ಬೋದು. ಹಾಗೆ ನಕ್ಷತ್ರಗಳ ಒಂದು ಅಧಿಪತ್ಯವನ್ನು ನೋಡೋದಾದರೆ ನೋಡಿ, ಈಗ ಚಂದ್ರ ಯಾವ ಒಂದು ಸೂರ್ಯನ ರಾಶಿಯಲ್ಲಿದ್ದು ನಕ್ಷತ್ರ ಲಾಡು ವೀನಸ್ ಆಗಿರ್ತಾನೆ, ನಕ್ಷತ್ರ ಲಾಡು ವೀನಸ್ ಆಗಿರ್ತಾರೆ. ಮತ್ತು ಕೇತುಗೆ ನಕ್ಷತ್ರ ಲಾಡ್ ರಾಹು ಆಗಿರುತ್ತೆ. ರಾಹು ಮತ್ತು ಶುಕ್ರ ನೋಡೋಣ. ಸೊ ನೋಡಿ, ಒಳ್ಳೆಯದಾಗಿ ರಾಹು 2ನೇ ಮನೆಗೆ, ಅಗೇನ್ ನಾನು ಅದನ್ನೇ ಹೇಳಿದೆ, ಸಂಪತ್ತು. ಮತ್ತು ಶುಕ್ರ ಒಂದು ರಾಹುವಿಂದ 11ನೇ ಮನೆಗಿರೋದ್ರಿಂದ ಲಾಭವನ್ನು ಸಹ ಪಡೀತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವ್ರಿಗೆ ಲಾಭ ಮತ್ತು ಒಂದು ಹಣಕಾಸಲ್ಲಿ ಒಂದು ಇವರ ಸಂಪತ್ತಲ್ಲಿ ಏರಿಕೆ ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ಬೋದು. ಲಗ್ನದ ಪ್ರಕಾರ ಒಂದು ನವಾಂಶದ ಪ್ರಕಾರ ನೋಡೋದಾದರೆ ಒಂದು ಶುಕ್ರ 8ನೇ ಮನೆ, ಆಗಲೇ ನಾನು ಹೇಳಿದೆ ಈ ಒಂದು ಶುಕ್ರ 8ನೇ ಮನೆಗಿರೋದ್ರಿಂದ ತುಂಬ ಒಂದು ನಿಗೂಢ ವಿಷಯಗಳಲ್ಲಿ ಇವರಿಗೆ ಲಾಭ ಅಂತ ಹೇಳ್ಬೋದು. ಕೇತು ಬಂದು 6ನೇ ಮನೆಗಿದ್ದಾನೆ. ಸೊ ಅಗೇನು, ಎಸ್, ಕೇತು ಅಲ್ಲ ಸಾರಿ ರಾಹು. ಸೊ ರಾಹು 12ನೇ ಮನೆಗಿದ್ದಾನೆ. ಸ್ವಲ್ಪ ನಿಗೂಢ ವಿಷಯಗಳಲ್ಲಿ ಲಾಭ, ಮತ್ತು ಸ್ವಲ್ಪ ಖರ್ಚಿನ ಬಾಬ್ತು ಸಹ ಇಲ್ಲಿ ರಾಹು ತೋರಿಸ್ತಾ ಇರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಈ ಒಂದು ಚಂದ್ರನಿಂದ ನೋಡಿ, ಚಂದ್ರನಿಂದ 9ನೇ ಮನೆಯಾಗಿರೋದ್ರಿಂದ ಲಾಭ ಅಂತ ಹೇಳ್ಬೋದು. ಮತ್ತು ಇದು ಇವರು
ಮೂನ್ ಚಂದ್ರನಿಂದ ಒಂದು ಸೆಕೆಂಡ್ ಎಸ್ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ನಾನು ಒಂದು ಯಾವ್ದು ಹೇಳಿದೆ ಅಂದರೆ ಚಂದ್ರ ಎಸ್ ಒಂದು ಸೆಕೆಂಡ್ ನೋಡಿ ಈಗ ಯಾರು ಚಂದ್ರ ಚಂದ್ರನಿಗೆ ನಕ್ಷತ್ರಾಧಿಪತಿ ಶುಕ್ರ ಆಗಿರ್ತಾರೆ ಮತ್ತು ರಾಹು ಕೇತುಗೆ ನಕ್ಷತ್ರಾಧಿಪತಿ ರಾಹು ಆಗಿರ್ತಾರೆ ಸೊ ಹಂಗಾಗಿ ನೋಡಿ ಈಗ ಚಂದ್ರನಿಗೆ ಶುಕ್ರ ನಕ್ಷತ್ರಾಧಿಪತಿ ಆದರೆ ನೋಡಿ ಚಂದ್ರನಿಂದ 11ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ತುಂಬ ಉತ್ತಮ ಫಲಗಳನ್ನು ಚಂದ್ರನಿಂದ ಶುಕ್ರ 11ನೇ ಮನೆಯಲ್ಲಿ ಇರೋದರಿಂದ ತುಂಬ ಉತ್ತಮ ಫಲನ ಕೊಡ್ತಾನೆ ಅಂತ ಹೇಳ್ಬೋದು ಹಾಗೂ ಯಾವುದು ಕೇತುವಿಂದ ರಾಹು ಸರಿಯಾಗಿ 7ನೇ ಮನೆಯಲ್ಲಿ ಇದ್ದೇ ಇರ್ತಾನೆ ಯಾವುದೇ ಯಾರಿಗೇ ಆಗಲಿ ಸೊ ಹಾಗಾಗಿ 2ನೇ ಮನೆಯಲ್ಲಿ ಇರೋದರಿಂದ ತುಂಬ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ಬೋದು ನವಾಂಶದಲ್ಲೂ ಅಷ್ಟೇ ನೋಡೋಣ ಬನ್ನಿ ನವಾಂಶದಲ್ಲಿ ನೋಡಿ ಚಂದ್ರನಿಂದ ಒಂದು ಶುಕ್ರ 5ನೇ ಮನೆಯಲ್ಲಿ ಇದ್ದಾರೆ ಮತ್ತು ಕೇತು ಸಹಜವಾಗಿ ರಾಹುವಿಂದ 7ನೇ ಮನೆಯಾಗಿದ್ದಾರೆ ಹಾಗಾಗಿ ಸರ್ವತಾ ಶುಭ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಇವರು ಸಾಧಿಸ್ತಾರೆ ಅಂತ ಹೇಳೋಣ ಮತ್ತು ಮುಖ್ಯವಾಗಿ ರಾಜಕೀಯದ ಒಂದು ಅಂದರೆ ದಶಾಂಶ ನೋಡೋಣ ಇವರು ಯಾವ ಕೆಲಸವನ್ನು ಮಾಡ್ತಾರೆ ಅಂತ ದಶಾಂಶ ಚಾತಕವನ್ನು ನೋಡೋಣ ನೋಡಿ ದಶಾಂಶ ಅಂದರೆ ಇವರ ಉದ್ಯೋಗ ಯಾವುದಿರುತ್ತೆ ಅಂತ ಗೊತ್ತಾಗುತ್ತೆ ಇವರು ಉದ್ಯೋಗ ರಾಜಕೀಯ ಇರುತ್ತೆ ಅನ್ನೋದೇ ನೋಡೋಣ ನೋಡಿ ಲಗ್ನ ಒಂದು ಯಾವುದಿದೆ ಇದು ಧನಸು ಲಗ್ನ ಬರುತ್ತೆ ಸಾರಿ ಧನಸು ಅಲ್ಲ ಮೀನಲಗ್ನ ಬರುತ್ತೆ ಮೀನಲಗ್ನಕ್ಕೆ ಅಧಿಪತಿಯಾದಂಥ ಒಂದು ಗುರು 10ನೇ ಮನೆಯಲ್ಲಿ ಸ್ಥಿತನಾಗಿದ್ದಾರೆ ನೋಡಿ 10ನೇ ಮನೆಯ ಅಧಿಪತಿ 10ನೇ ಮನೆಗಿರೋದು ತುಂಬ ಸ್ಟ್ರಾಂಗ್ ಆಗಿದೆ ಅಂದರೆ ಇವರು ಉದ್ಯೋಗ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು 2 ಮತ್ತು 9ನೇ ಮನೆಯ ಅಧಿಪತಿಯೊಂದಿಗೆ ಒಂದು ಸೇರಿಕೊಂಡಿರೋದ್ರಿಂದ ಏನಾಗುತ್ತೆ ಅಂದರೆ ಇವರು ತುಂಬ ಅದೃಷ್ಟಶಾಲಿ ಒಂದು ಇವರ ಕೆಲಸದಲ್ಲಿ ತುಂಬ ಅದೃಷ್ಟಶಾಲಿಯಾಗಿರ್ತಾರೆ ಅಂತ ಹೇಳ್ಬೋದು ಇಷ್ಟು ಒಂದು ಕೆಲಸದ ವಿಚಾರ ಆದರೆ ನೋಡಿ ಮತ್ತು ಇವರ ರಾಜಕೀಯ ನೋಡಿದರೆ 4ನೇ ಮನೆಯಲ್ಲಿ ಸೂರ್ಯ ಇದ್ದು ನೇರವಾಗಿ 10ನೇ ಮನೆಯನ್ನು ನೋಡ್ತಿದ್ದೇನೆ ಇದು ತುಂಬ ಮುಖ್ಯ ಮತ್ತು ಈತ ಇಲ್ಲಿ ಸೂರ್ಯ ಮತ್ತು ಮಂಗಳ ಇಬ್ಬರು ಈ ಒಂದು ಮಂಗಳ ಮತ್ತು ಗುರು ಸೂರ್ಯನಿಗೆ ಫ್ರೆಂಡ್ಸ್ ಆಗಬೇಕು ಸೊ ಹಾಗಾಗಿ ಒಂದು ರಿಲೇಷನ್ಶಿಪ್ ವೈಸ್ ಸಹ ಒಂದು ರಾಜಕೀಯದ ಭವಿಷ್ಯ ಉತ್ತಮವಾಗಿದೆ ಅಂತ ಹೇಳ್ಬೋದು ಹಾಗೂ ನೋಡಿ ಒಂದು ಶನಿ 5ನೇ ಮನೆಗಿರೋದು ಸಹ ವ್ಯಕ್ತಿಗೆ ಒಂದು ಸೇವಾ ಅನುಭವನೆಯನ್ನು ಕೊಡುತ್ತೆ ಯಾಕಂದರೆ 11ನೇ ಮನೆಯ ಅಧಿಪತಿಯಾಗಿದ್ದು 5ನೇ ಮನೆಯಲ್ಲಿರುವಂಥ ಒಂದು ಶನಿ ತುಂಬ ಉತ್ತಮ ಫಲಗಳನ್ನು ಕೊಡುತ್ತೆ ಮತ್ತು ಈ ಒಂದು 5ನೇ ಮನೆಯ ಅಧಿಪತಿ 12ರಲ್ಲಿದ್ದಾನೆ ಅಂದರೆ ಇದು ಒಂದು ಪರಿವರ್ತನೆ ಯೋಗ ಅಂತ ಹೇಳ್ಬೋದು ನೋಡಿ 5ನೇ ಮನೆಯ ಅಧಿಪತಿ 12ರಲ್ಲಿ 12ನೇ ಮನೆ ಅಧಿಪತಿ 5ರಲ್ಲಿರೋದ್ರಿಂದ ಇವರು ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ನಷ್ಟ ಆದರೂ ಪರವಾಗಿಲ್ಲ ಒಂದು ಉತ್ತಮವಾದಂಥ ಒಂದು ರಾಜಕೀಯ ಜೀವನವನ್ನು ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು ನೋಡಿ 7ರಲ್ಲಿ ಬುಧ ತುಂಬ ಉಚ್ಚ ಸ್ಥಿತಿಯಲ್ಲಿರೋದು ಸಹ ಇದಕ್ಕೆ ಒಂದು ಕನ್ನಡಿ ಹಿಡಿದಂಥ ಒಂದು ಮನೋಭಾವನ 9ರಲ್ಲಿ ಶುಕ್ರ ತುಂಬ ಉತ್ತಮವಾಗಿದ್ದಾನೆ ಅಂತ ಹೇಳ್ಬೋದು ಸೊ ಹೀಗೆ ಇವರ ಜೀವನ ತುಂಬ ಉತ್ತಮವಾಗಿರುತ್ತೆ ಇವರು ರಾಜಕೀಯದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಹ್ಯಾವ್ ಅ ನೈಸ್ ಡೇ